ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇದುವರೆಗೆ ಕೋರ್ ಸಬ್ಜೆಕ್ಟ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಹಾರ್ಡ್ ಕೋರ್ ಬಗ್ಗೆ. ಈಗ ನಾವು ಎಲೆಕ್ಟಿವ್ಗಳ ಬಗ್ಗೆ ಡಿಸ್ಕಷನ್ಸ್ ಅನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಎಲೆಕ್ಟಿವ್ನಲ್ಲಿ ನನ್ನ ಪಾರ್ಟ್ ಬಂದು ಇಂಟ್ರಡಕ್ಷನ್ ಟು ಕನ್ನಡ ಜರ್ನಲಿಸಮ್, ಕನ್ನಡ ಪತ್ರಿಕೋದ್ಯಮ ಹೇಗೆ ಬೆಳವಣಿಗೆಯನ್ನು ಹೊಂದಿದೆ, ಭಾರತದಲ್ಲಿ ಹೇಗೆ ಪತ್ರಿಕೋದ್ಯಮ ಉಗಮ ಆಗುತ್ತೋ ಅದೇ ರೀತಿಯಾಗಿ ಕೂಡ ಕರ್ನಾಟಕದಲ್ಲಿಯೂ ಕೂಡ ಸಾಕಷ್ಟು ಡೆಕೆಟ್ಗಳ 1780ರಲ್ಲಿ 1780ಯಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಪತ್ರಿಕೋದ್ಯಮ ಅಥವಾ ಪತ್ರಿಕಾ ರಂಗ ಶುರುವಾಗುತ್ತೆ. ಆದರೆ ಕರ್ನಾಟಕದಲ್ಲಿ ಬಂದಾಗ 1843ರಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡದಲ್ಲಿ ಪತ್ರಿಕೆಗಳು ಕೂಡ ಶುರುವಾಗುತ್ತೆ. ಅದು ಕೂಡ ಮಂಗಳೂರು ಕೋಸ್ಟಲ್ ಏರಿಯಾದಲ್ಲಿ ಇರ್ತಕ್ಕಂತಹ ಮಂಗಳೂರಿನಲ್ಲೇ ಕೂಡ ಪತ್ರಿಕೆ ಶುರುವಾಗುತ್ತೆ. ಸೊ ಅದೇ ಕಾರಣಕ್ಕಾಗಿ ಕೂಡ ಮಂಗಳೂರ ಸಮಾಚಾರ ಅನ್ನೋ ಹೆಸರನ್ನ ಕೂಡ ಈ ಪತ್ರಿಕೆಗೆ ಇಡ್ತಾರೆ. ಸೊ ಈ ಪತ್ರಿಕೆಗಳ ಯುಗ ಆರಂಭ ಹೇಗೆ ಆಯಿತು ಕನ್ನಡದಲ್ಲಿ, ಏನೆಲ್ಲ ಯಾವೆಲ್ಲ ಪತ್ರಿಕೆಗಳು ಕನ್ನಡದಲ್ಲಿ ಬೆಳವಣಿಗೆಯನ್ನು ಹೊಂದು, ಏನೆಲ್ಲ ಕಾಂಟ್ರಿಬ್ಯೂಷನ್ಸ್ಗಳನ್ನು ಅವರು ಕನ್ನಡ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಯಾರೆಲ್ಲ ಪತ್ರಿಕೆಗಳನ್ನು ಶುರು ಮಾಡಿದ್ರು, ಯಾವ್ಯಾವ ಭಾಗಗಳಿಂದ ಪತ್ರಿಕೆಗಳು ಶುರುವಾಯಿತು ಅನ್ನೋದರ ಎಲ್ಲದರ ವಿಚಾರವನ್ನು ಕೂಡ ಈ ಒಂದು ವಿಡಿಯೋಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ, ಈ ತರಗತಿಗಳಲ್ಲಿ ಕೂಡ ನಾವು ಚರ್ಚೆಯನ್ನು ಕೂಡ ಇಲ್ಲಿ ಮುಂದುವರಿಸೋಣ. ದ ಒರಿಜಿನ್ ಆಫ್ ಜರ್ನಲಿಸಮ್ ಇನ್ ಇಂಡಿಯಾ ಇಸ್ ಟು ಬಿ ಟ್ರೇಸ್ಡ್ ಟು ದ ವೆಸ್ಟರ್ನ್ ಎಂಟರ್ಪ್ರೈಸಸ್. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ಭಾರತದಲ್ಲಿಯೂ ಕೂಡ ಭಾರತೀಯರು ಯಾರೂ ಕೂಡ ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡಿಲ್ಲ. ಅದರ ಬದಲಾಗಿ ಆಗ ಬ್ರಿಟಿಷ್ನವರು ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಬ್ರಿಟಿಷ್ ಸರ್ಕಾರದವರೇ ಕೂಡ ಈ ಒಂದು ಪತ್ರಿಕೆಗಳನ್ನು ಕೂಡ ಪ್ರಾರಂಭ ಮಾಡ್ತಾರೆ. ಬ್ರಿಟಿಷ್ನವರಿಂದನೇ ಕೂಡ ಪಾಶ್ಚಿಮಾತ್ಯರಿಂದ ಅಥವಾ ಬ್ರಿಟಿಷ್ನವರಿಂದನೇ ಕೂಡ ಈ ಒಂದು ಪತ್ರಿಕೋದ್ಯಮದ ಬೆಳವಣಿಗೆಯೂ ಕೂಡ ಭಾರತದಲ್ಲಿ ಕೂಡ ಆಗತ್ತೆ. ಅದೇ ರೀತಿಯಾಗಿ ಲೈಕ್ ವೈಸ್ ದ ಗ್ರೋತ್ ಆಫ್ ಕನ್ನಡ ಕರ್ನಾಟಕ ಜರ್ನಲಿಸಮ್ ರನ್ಸ್ ಪ್ಯಾರಲಲ್ ಟು ದ ಗ್ರೋತ್ ಆಫ್ ಜರ್ನಲಿಸಮ್ ಇನ್ ದ ರೆಸ್ಟ್ ಆಫ್ ದ ಸ್ಟೇಟ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಹೇಗೆಲ್ಲ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಇಂದು ಕನ್ನಡ ರಾಜ್ಯಗಳಲ್ಲಿ ಪತ್ರಿಕೋದ್ಯಮ ಬೆಳವಣಿಗೆಯನ್ನು ಹೊಂದೋದಕ್ಕೆ ಶುರುವಾಗುತ್ತೋ ಅದೇ ರೀತಿಯಾಗಿ ಕೂಡ ಕರ್ನಾಟಕದಲ್ಲಿಯೂ ಕೂಡ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಬೆಳವಣಿಗೆ ಹೊಂದೋದಕ್ಕೆ ಶುರುವಾಗತ್ತೆ. ಸೊ ಕರ್ನಾಟಕದಲ್ಲಿಯೂ ಕೂಡ ಈ ಒಂದು ಪತ್ರಿಕೋದ್ಯಮದ ಯುಗಾರಂಭ ಆಗ್ತಕ್ಕಂತಹದ್ದು 1843ರಿಂದ. ದ ರೋಲ್ ಪ್ಲೇಡ್ ಬೈ ದ ಇಂಡಿಯನ್ ಜರ್ನಲ್ಸ್ ಇನ್ ಕ್ವೈಟ್ ಸಿಗ್ನಿಫಿಕೆಂಟ್ ಇನ್ ದ ಗ್ರೋತ್ ಆಫ್ ನ್ಯಾಷನಲಿಸ್ಟ್ ಮೂವ್ಮೆಂಟ್ ಇನ್ ಇಂಡಿಯಾ. ಸೊ ನಾನು ಈಗಾಗಲೇ ಹೇಳಿದ ಹಾಗೆ ಭಾರತದಲ್ಲಿ ಆಗಷ್ಟೇ ಒಂದು ಬ್ರಿಟಿಷ್ನವರು ನಮ್ಮ ದೇಶವನ್ನು ಆಳ್ವಿಕೆ ನಡೆಸ್ತಾ ಇದ್ರು, ದಬ್ಬಾಳಿಕೆಗಳನ್ನು ನಡೆಸ್ತಾ ಇದ್ರು, ವಸಾಹತುಶಾಹಿ ಒಂದು ಇದನ್ನು ಕೂಡ ಅವರು ನಡೆಸ್ಕೊಂಡು ಬರ್ತಾ ಇದ್ರು, ಸರ್ಕಾರವನ್ನು ಕೂಡ ನಡೆಸ್ತಾ ಇದ್ರು. ಸೊ ಆ ಒಂದು ಸಂದರ್ಭಗಳಲ್ಲಿ ಇಡೀ ದೇಶಕ್ಕೆ ದೇಶವೇ ಒಂದು ದೊಡ್ಡ ಮಟ್ಟದಲ್ಲಿ ಸ್ವತಂತ್ರ ಚಳುವಳಿಗೆ ಕೂಡ ಮುನ್ನುಗ್ಗತಕ್ಕಂತಹದ್ದು, ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಬೇಕು ಅನ್ನೋ ಉದ್ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟದ ಸಂಗ್ರಾಮವನ್ನೇ ಕೂಡ ನಡೆಸ್ತಾ ಹೋಗ್ತಾರೆ. ಅದು ಆ ಒಂದು ಕಾರಣಕ್ಕಾಗಿ ಕೂಡ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂತಹ ಪಕ್ಷವನ್ನು ಕೂಡ ಕಟ್ತಾರೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು 1885ರಲ್ಲಿ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಆ ಒಂದು ನಂತರದ ಅವಧಿಗೆ ಬಂದಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885ರಲ್ಲಿ ಸ್ಥಾಪನೆಯಾದ ನಂತರದ ಅವಧಿಯಲ್ಲಿ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮತ್ತಷ್ಟು ಒಂದು ಗುರುಪನ್ನ ಸಿಕ್ಕತ್ತೆ, ಮತ್ತಷ್ಟು ಪ್ರೋತ್ಸಾಹ ಕೂಡ ಲಭಿಸಿದ ಹಾಗೆ ಆಗತ್ತೆ. ಆ ಒಂದು ದಿನದಿಂದ ಕೂಡ ಆ ಒಂದು ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದ ನಂತರದ ಅವಧಿಯಲ್ಲಿ ಮತ್ತಷ್ಟು ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹುರುಪು ಸಿಕ್ಕತ್ತೆ, ಒಂದು ಸ್ವರೂಪವೇ ಕೂಡ ಸಂಪೂರ್ಣವಾಗಿ ಬದಲಾಗತ್ತೆ. ಸೊ ಇದೇ ಅವಧಿಯಲ್ಲಿ ಕೂಡ ಇಡೀ ದೇಶದಾದ್ಯಂತ ಪತ್ರಿಕೋದ್ಯಮವು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕೂಡ ಹೊಂದಿರತಕ್ಕಂಥದ್ದನ್ನು ನಾವು ಗುರುತಿಸ್ತೇವೆ. ಸೊ ಈ ಎಲ್ಲ ಕಾರಣಗಳಿಗಾಗಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮತ್ತಷ್ಟು ವೇದಿಕೆಯನ್ನು ಕೂಡ ಕಲ್ಪಿಸಿಕೊಡುವಂತಹ ಕೆಲಸವನ್ನು ಕೂಡ ಪತ್ರಿಕೋದ್ಯಮವು ಕೂಡ ಮಾಡ್ತಾ ಹೋಗುತ್ತೆ. ಸೊ ಇನ್ ದಿಸ್ ಕನೆಕ್ಷನ್ ಇಟ್ ಈಸ್ ಎಸೆನ್ಷಿಯಲ್ ಟು ಟೇಕ್ ಎ ಹಿಸ್ಟಾರಿಕಲ್ ಪಾಯಿಂಟ್ ಆಫ್ ವ್ಯೂ ಆಫ್ ದ ಫ್ರೀಡಮ್ ಆಫ್ ದ ಪ್ರೆಸ್. ಈ ಒಂದು ಕಾರಣಕ್ಕಾಗಿ ನಾವು ಆ ಒಂದು ಹಿಸ್ಟಾರಿಕಲ್ ವ್ಯೂ ಅನ್ನು, ಒಂದು ಹಿಸ್ಟಾರಿಕಲ್ ಗ್ರೋತನ್ನು ಕೂಡ ನಾವು ನೋಡಬೇಕಾಗತ್ತೆ. ಫ್ರೀಡಮ್ ಮೂಮೆಂಟಲ್ಲಿ ಅಂದರೆ ಏನು, ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿಯ ಸಂದರ್ಭಗಳಲ್ಲಿಯೂ ಕೂಡ ಪತ್ರಿಕೋದ್ಯಮವು ಕೂಡ ಸಾಕಷ್ಟು ಕಾಂಟ್ರಿಬ್ಯೂಷನ್ಸನ್ನು, ಕೊಡುಗೆಗಳನ್ನು ಕೂಡ ಕೊಟ್ಟಿರತಕ್ಕಂಥದ್ದನ್ನು ನಾವು ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗತ್ತೆ. ಪತ್ರಿಕೋದ್ಯಮ ಮತ್ತು ಸ್ವಾತಂತ್ರ್ಯ ಸಂಗ್ರಾಮ ಎರಡೂ ಕೂಡ ಪ್ಯಾರಲಲ್ ಆಗಿ ನಡ್ಕೊಂಡು ಹೋಗ್ತಕ್ಕಂತಹದ್ದು, ಯಾವುದೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ನಡ್ಕೊಂಡು ಹೋಗಲ್ಲ, ಎರಡೂ ಕೂಡ ಒಂದೇ ಒಂದು ಹಳಿಯ ಎರಡು ಸಮಾನಾಂತರ ಹಳಿಗಳ ಹಾಗೆ ನಡ್ಕೊಂಡು ಹೋಗ್ತಕ್ಕಂತಹದ್ದು. ಸೊ ಪತ್ರಿಕೋದ್ಯಮ ಬೆಳವಣಿಗೆ ಹೊಂದಿದ ಹಾಗೆಯೂ ಸ್ವಾತಂತ್ರ್ಯದ ಸಂಗ್ರಾಮವೂ ಕೂಡ ಅದರ ಕಿಚ್ಚು ಕೂಡ ಮತ್ತಷ್ಟು ಹೆಚ್ಚು ಆಗೋದಕ್ಕೆ
ಶುರುವಾಗ್ತಾ ಹೋಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಕನ್ನಡದಲ್ಲಿಯೂ ಕೂಡ ಹೇಗೆಲ್ಲ ಪತ್ರಿಕೋದ್ಯಮ ಬೆಳವಣಿಗೆ ಹೊಂದು ಯಾರು ಪತ್ರಿಕೋದ್ಯಮ ಪ್ರಪ್ರಥಮ ಬಾರಿಗೆ ಪತ್ರಿಕೆಗಳನ್ನು ಶುರು ಮಾಡ್ತಾರೆ, ನಂತರದ ಅವಧಿನಲ್ಲಿ ಬೇರೆ ಯಾವ ಯಾವ ಪ್ರದೇಶಗಳಲ್ಲಿ ಪತ್ರಿಕೆಗಳು ಆರಂಭ ಆಗುತ್ತೆ ಅನ್ನೋದರ ಕುರಿತಾಗಿ ಕೂಡ ನಾವಿಲ್ಲಿ ಮುಂದುವರಿಸೋಣ. ದ ಪ್ರೆಸ್ ಇನ್ ಇಂಡಿಯಾ ಇಟ್ಸ್ ಎಕ್ಸಿಸ್ಟೆನ್ಸ್ ವಾಸ್ ಸ್ಟಾರ್ಟೆಡ್ ಇನ್ ಜಾನ್ವರಿ 1780 ಬೈ ಜೇಮ್ಸ್ ಅಗಸ್ಟಸ್ ಹಿಕಿ. 1780 ಜನವರಿ ತಿಂಗಳಿನಲ್ಲಿ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅವರು ಕನ್ನಡದಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಿಕೆಯನ್ನು ಶುರು ಮಾಡ್ತಾರೆ. ಆ ಪತ್ರಿಕೆಯ ಹೆಸರು ದ ಕಲ್ಕತ್ತಾ ಜನರಲ್ ಅಡ್ವರ್ಟೈಸ್ ಆರ್ ದ ಬೆಂಗಾಲ್ ಗೆಜೆಟ್ ಅಂತ ಹೇಳಿ ಕೂಡ ಅದನ್ನು ಕರೀತಾರೆ. ಕಲ್ಕತ್ತಾ ಜನರಲ್ ಅಡ್ವರ್ಟೈಸ್ ಅಥವಾ ಬೆಂಗಾಲ್ ಗೆಜೆಟ್ ಅನ್ನುವಂತಹ ಪತ್ರಿಕೆಯನ್ನು ಕೂಡ ಶುರು ಮಾಡ್ತಾರೆ. ವಾಸ್ ದ ಫಸ್ಟ್ ಇಂಡಿಯನ್ ನ್ಯೂಸ್ ಪೇಪರ್ ಪ್ರಿಂಟೆಡ್ ಇನ್ ಇಂಗ್ಲಿಷ್. ಇದು ಪ್ರಪ್ರಥಮ ಬಾರಿಗೆ ಪ್ರಾರಂಭ ಆಗುವಂತಹ ಪತ್ರಿಕೆ ಭಾರತದಲ್ಲಿ ಕಲ್ಕತ್ತಾದಲ್ಲಿ ಕೂಡ ಶುರುವಾಗುತ್ತೆ. ಜನವರಿ 1780 ಈ ಒಂದು ಪತ್ರಿಕೆ ಕೂಡ ಶುರುವಾಗ್ತಕ್ಕಂತಹದ್ದು ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅವರಿಂದ ಶುರುವಾಗುತ್ತೆ. ಈ ಪತ್ರಿಕೆ ಇಂಗ್ಲಿಷ್ ಲ್ಯಾಂಗ್ವೇಜ್ನಲ್ಲಿ ಕೂಡ ಶುರುವಾಗುತ್ತೆ, ಯಾಕಂದರೆ ಅವರು ಈಸ್ ದ ಬ್ರಿಟಿಷ್ ಮನ್, ಅವರು ಬ್ರಿಟಿಷ್ನ ವ್ಯಕ್ತಿಯಾಗಿರೋ ಕಾರಣಕ್ಕಾಗಿ ಇಂಗ್ಲಿಷ್ನಲ್ಲಿ ಪತ್ರಿಕೆಯನ್ನು ಕೂಡ ಶುರು ಮಾಡ್ತಕ್ಕಂತಹದ್ದು. ಇಟ್ ಸ್ಟ್ರಾಂಗ್ಲಿ ಕ್ರಿಟಿಸೈಸ್ಡ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಲಾರ್ಡ್ ಹೇಸ್ಟಿಂಗ್ಸ್ ವಿಚ್ ರಿಸಲ್ಟೆಡ್ ಇನ್ ಇಟ್ಸ್ ಬೀಂಗ್ ಸಪ್ರೆಸ್ಡ್ ಇನ್ 1782. ಇದು ಈ ಒಂದು ಪತ್ರಿಕೆಯಲ್ಲಿ ಆರಂಭದ ದಿನಗಳಲ್ಲಿ ಹೆಚ್ಚು ಜಾಹೀರಾತುಗಳಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ, ಜಾಹೀರಾತುಗಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವವನ್ನು ಕೊಟ್ಟಿದ್ರೂ ಕೂಡ ಇಲ್ಲಿ ಹೆಸರೇ ಹೇಳುವ ಹಾಗೆ ಜನರಲ್ ಅಡ್ವರ್ಟೈಸ್ ಹೆಚ್ಚು ಜಾಹೀರಾತುಗಳನ್ನು ಕೊಡ್ತಕ್ಕಂಥದ್ದು. ಆದರೂ ಕೂಡ ಜಾಹೀರಾತುಗಳ ಜೊತೆ ಜೊತೆಗೆ ಅವತ್ತಿನ ಅದು ಅಲ್ಲಿರ್ತಕ್ಕಂತಹ ಅದು ಇವರು ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದಂತಹ ವ್ಯಕ್ತಿ ಏನಿದ್ದಾನೆ ಲಾರ್ಡ್ ಹೇಸ್ಟಿಂಗ್ ಏನಿದ್ದಾನೆ, ಆ ಲಾರ್ಡ್ ಹೇಸ್ಟಿಂಗ್ನ ವಿರುದ್ಧವಾಗಿ ಮತ್ತು ಅವನು ಮಾಡ್ತಕ್ಕಂತಹ ಆಡಳಿತದ ವಿರುದ್ಧವಾಗಿ ಪತ್ರಿಕೆಗಳಲ್ಲಿ ಬರವಣಿಗೆಯನ್ನು ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಆ ಒಂದು ಲಾರ್ಡ್ ಹೇಸ್ಟಿಂಗ್ನವರು ಆ ಒಂದು ಆಡಳಿತವನ್ನು ಕ್ರಿಟಿಸೈಸ್ ಮಾಡಿದ್ರಿಂದ ಟೀಕೆಗೆ ಒಳಪಡಿಸಿದ್ರಿಂದ ಆ ಒಂದು ಪತ್ರಿಕೆ 1782 ಮುಚ್ಚಿ ಹೋಗುತ್ತೆ. ಅದಕ್ಕೆ ಒಂದಷ್ಟು ಪತ್ರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆಗಳನ್ನು ಯಾರೂ ಕೂಡ ನಡೆಸಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಕಂಪನಿ ಸರ್ಕಾರ ಅವತ್ತಿನ ಬ್ರಿಟಿಷ್ ಸರ್ಕಾರ ಅಥವಾ ಕಂಪನಿ ಸರ್ಕಾರವು ಕೂಡ ಪ್ರೆಸ್ನ ವಿರುದ್ಧವಾಗಿ ಒಂದಷ್ಟು ಗ್ಯಾಗಿಂಗ್ ಆ್ಯಕ್ಟ್ ಅಂತ ಹೇಳಿ ಕರೀತವೆ, ಪ್ರೆಸ್ನ ವಿರುದ್ಧವಾಗಿ ಗ್ಯಾಗಿಂಗ್ ಆ್ಯಕ್ಟನ್ನು ಕೂಡ ತೆಗೆದುಕೊಂಡು ಬರ್ತಾರೆ. ಅದರ ಪ್ರಕಾರ 1799 ತೊಗೊಂಡು ಬರ್ತಾರೆ. ಆ ಒಂದು ಗ್ಯಾಗಿಂಗ್ ಆ್ಯಕ್ಟನ ಪ್ರಕಾರ ಯಾರೂ ಕೂಡ ಪತ್ರಿಕೆಯ ಮಾಲೀಕತ್ವವನ್ನು ಪಡೆಯುವುದಕ್ಕೆ ಹಕ್ಕಿಲ್ಲ, ಪತ್ರಿಕೆಗಳನ್ನು ಪ್ರಾರಂಭಿಸ್ತಕ್ಕಂತಹದ್ದು ಸರ್ಕಾರದ ವಿರುದ್ಧವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಕ್ಕಂತಹದ್ದು ಸರ್ಕಾರದ ಏನು ಅಡ್ಮಿನಿಸ್ಟ್ರೇಷನ್ ಏನಿದೆ ಅದನ್ನು ಯಾವುದನ್ನೂ ಕೂಡ ಅಲ್ಲಿ ವಿರೋಧ ಮಾಡುವ ಹಾಗಿಲ್ಲ ಅನ್ನುವಂತಹ ಒಂದು ಕಾನೂನನ್ನು ಕೂಡ ಅಲ್ಲಿ ಜಾರಿಗೆ ತೆಗೆದುಕೊಂಡು ಬರ್ತಾರೆ. ಸೊ ವಾಟ್ ಎವರ್ ಇಟ್ ಮೇ ಬಿ, 1780 ಆ ಜೇಮ್ಸ್ ಅಗಸ್ಟಸ್ ಹಿಕೆಯಿಂದ ಪ್ರಪ್ರಥಮ ಬಾರಿಗೆ ದ ಕಲ್ಕತ್ತಾ ಜನರಲ್ ಅಡ್ವರ್ಟೈಸ್ ಅಥವಾ ದಿ ಬೆಂಗಾಲ್ ಗೆಜೆಟ್ ಅನ್ನೋ ಇಂಗ್ಲಿಷ್ ಪತ್ರಿಕೆ ಶುರುವಾಗುತ್ತೆ. ಅದಾದ ಮೇಲೆ 1782 ಆ ಪತ್ರಿಕೆ ಕೂಡ ಸತ್ತೋಗುತ್ತೆ. Journalism in Karnataka took roots many decades after the birth of the first newspaper in India. ಕರ್ನಾಟಕದಲ್ಲಿಯೂ ಕೂಡ ಭಾರತದಲ್ಲಿ ಶುರುವಾದ ಪತ್ರಿಕೆ ಶುರುವಾದ ಸಾಕಷ್ಟು ಡೆಕೆಡ್ಗಳ ನಂತರ ದಶಕಗಳ ನಂತರ ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಆಗ್ತಕ್ಕಂತಹದ್ದು. ದ ಹಿಸ್ಟ್ರಿ ಆಫ್ ಕನ್ನಡ ನ್ಯೂಸ್ ಪೇಪರ್ ಈಸ್ ಪಾಸಿಬಲಿ 178 years old. ಇವತ್ತಿಗೆ ತಗೊಂಡಾಗ 2021 ಹೊತ್ತಿಗೆ ನಾವು ನೋಡಿದಂತಹ ಸಂದರ್ಭಗಳಲ್ಲಿ ಕರ್ನಾಟಕದ ಪತ್ರಿಕೋದ್ಯಮದ ಇತಿಹಾಸ ಶುರುವಾಗ್ತಕ್ಕಂತಹದ್ದು 178 ವರ್ಷಗಳ ಹಳೆಯದಾದ ಒಂದು ಇತಿಹಾಸ, 178 ವರ್ಷಗಳಷ್ಟು ಹಳೆಯದಾದ ಇತಿಹಾಸವು ಕೂಡ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಇದೆ ಅನ್ನುವಂತಹದ್ದು ಒಂದು ದೊಡ್ಡ ಮಟ್ಟದ ಹೆಗ್ಗಳಿಕೆ. ದ ಫಸ್ಟ್ ನ್ಯೂಸ್ ಪೇಪರ್ ಅಪಿಯರ್ಡ್ ಇನ್ ದ ಕೋಸ್ಟಲ್ ಟೌನ್ ಆಫ್ ಮಂಗಳೂರು ಇನ್ ಜುಲೈ 1843. 1843 ಕಡಲ ತೀರದ ನಗರ ಅಂತ ಹೇಳಿ ಏನು ಅನ್ನಿಸ್ಕೊಂಡಿತ್ತು ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಪತ್ರಿಕೆಯೊಂದು ಪ್ರಾರಂಭ ಆಗತ್ತೆ. ಸೊ ಇಟ್ಸ್ ಟೈಟಲ್ ವೆರಿ ಅಪ್ರೋಪ್ರಿಯೇಟ್ಲಿ ವಾಸ್ ದ ಮಂಗಳೂರ ಸಮಾಚಾರ ವಿತ್ ದ ರೆವರೆಂಡ್ ಹರ್ಮನ್ ಫ್ರಜ್ ಮೋಗ್ಲಿಂಗ್ ದ ಬ್ಯಾಸಲ್ ಮಿಷನ್ ಆಸ್ ಇಟ್ಸ್ ಎಡಿಟರ್ ಅಂಡ್ ಪಬ್ಲಿಷರ್. ಸೊ ಈ ಒಂದು ಪತ್ರಿಕೆಯನ್ನು ಶುರು ಮಾಡಿದಂತಹದ್ದು ರೆವರೆಂಡ್ ಫ್ರೆಡ್ಜಿಟ್ ಮೋಗ್ಲಿಂಗ್ ಅಂತ ಹೇಳಿ ಕೂಡ ಶುರು ಮಾಡ್ತಾರೆ. ಅವರು
ಬಾಸಿಲ್ ಮಿಷನ್ನ ಒಂದು ಎಡಿಟರ್ ಆಗಿ ಮತ್ತು ಪಬ್ಲಿಷರ್ ಆಗಿ ಕೂಡ ಕೆಲಸವನ್ನು ಕೂಡ ನಿರ್ವಹಿಸ್ತಕ್ಕಂಥದ್ದು. ಮಂಗಳೂರ ಸಮಾಚಾರ ಅನ್ನುವ ಪತ್ರಿಕೆ 1843 ಜುಲೈ 1ನೇ ತಾರೀಕು ಶುರುವಾಗತ್ತೆ. ಸೊ ಅದೇ ಕಾರಣಕ್ಕಾಗಿ ಆ ಮಂಗಳೂರ ಸಮಾಚಾರವನ್ನು ಹರ್ಮನ್ ಮೌಗ್ಲಿಂಗ್ ಅವರು ಶುರು ಮಾಡಿದರು ಅನ್ನೋ ಒಂದು ನೆನಪಿಗಾಗಿ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಜುಲೈ 1ನೇ ತಾರೀಕು ಪತ್ರಿಕಾ ದಿನಾಚರಣೆಯನ್ನಾಗಿ ಕೂಡ ಆಚರಣೆಯನ್ನು ಮಾಡಲಾಗುತ್ತೆ. ಸೊ ಮೌಗ್ಲಿಂಗ್ ಅರೈವ್ಡ್ ಇನ್ ಮಂಗಳೂರು ಟು ಪ್ರಮೋಟ್ ಕ್ರಿಶ್ಚಿಯಾನಿಟಿ ಬಟ್ ಫೆಲ್ಟ್ ಇನ್ ಲವ್ ವಿತ್ ಕನ್ನಡ ಆ್ಯಂಡ್ ಡೆವಲಪ್ಡ್ ಹಿಮ್ಸೆಲ್ಫ್ ಟು ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಲ್ಯಾಂಗ್ವೇಜ್. ಮೌಗ್ಲಿಂಗ್ ಅವರು ಕ್ರಿಶ್ಚಿಯನ್ ಮಿಷನರಿಯ ಒಂದು ಪರವಾಗಿ ಬರ್ತಾರೆ. ಬಾಸಿಲ್ ಮಿಷನ್ ಅನ್ನುವಂತಹ ಕ್ರಿಶ್ಚಿಯನ್ ಮಿಷನರಿಯ ಪರವಾಗಿ ಇಲ್ಲಿ ಕರ್ನಾಟಕದಲ್ಲಿ ಮಂಗಳೂರು ಈ ಕೋಸ್ಟಲ್ ಏರಿಯಾಗಳಲ್ಲಿ ಮಂಗಳೂರು ಇರ್ಬೋದು, ಕೂರ್ಗ್ ಇರ್ಬೋದು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಈಗ ಕಾಸರಗೋಡು ಈ ಒಂದು ಪ್ರದೇಶಗಳಲ್ಲಿ ಒಂದು ಕ್ರಿಶ್ಚಿಯಾನಿಟಿಯನ್ನು ಕ್ರೈಸ್ತ ಧರ್ಮವನ್ನು ಅವರು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಬಾಸಿಲ್ ಮಿಷನ್ನ ಒಂದು ಕ್ರಿಶ್ಚಿಯನ್ ಮಿಷನರಿ ಆಗಿ ಕೂಡ ಇವರು ಬರ್ತಾರೆ ಭಾರತ ಒಂದು ಮಂಗಳೂರಿಗೆ ಬರ್ತಕ್ಕಂತಹದ್ದು. ಈತ ಮೂಲತಃ ಫ್ರೆಂಚ್ನವರು, ಮುಂದೆ ಬರುತ್ತೆ ಇವರ ಪರ್ಸನಾಲಿಟಿಗಳೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕ್ಲಾಸ್ಗಳಲ್ಲಿ ಬರುತ್ತೆ, ಅದನ್ನು ಚರ್ಚೆ ಮಾಡೋಣ. ಆದರೆ ಇವರು ಕನ್ನಡ ಭಾಷೆಯ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಕೂಡ ಇಟ್ಕೊಂಡಿರುವಂತಹ ವ್ಯಕ್ತಿಯಾಗಿರ್ತಾರೆ. ಸೊ ಹಾಗಾಗಿ ಕನ್ನಡ ಭಾಷೆಯನ್ನು ಅವರು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು, ಕನ್ನಡ ಭಾಷೆ ಎಲ್ಲರಿಗೂ ಕೂಡ ತಲುಪಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಕನ್ನಡ ಭಾಷೆಯನ್ನು ಮತ್ತಷ್ಟು ಉಳಿಸಬೇಕು, ಅವುಗಳನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ಪತ್ರಿಕೆಯನ್ನು ಕೂಡ ಶುರು ಮಾಡ್ತಾರೆ. ದ ಪ್ರೈಮ್ ರೀಸನ್ ಬಿಹೈಂಡ್ ದಿಸ್ ಲಿಥೋಗ್ರಾಫಿಕ್ ವಾಸ್ ದ ಪ್ರೊಪೋಗೇಷನ್ ಆಫ್ ಕ್ರಿಶ್ಚಿಯಾನಿಟಿ ಬಟ್ ಇಟ್ ಸಪ್ಲೈಡ್ ನ್ಯೂಸ್ ಆಲ್ಸೋ. ನಾನು ಈಗಾಗಲೇ ಹೇಳಿದ ಹಾಗೆ ಇವರು ಬಾಸಿಲ್ ಮಿಷನ್ನ ಮಿಷನರಿ ಆಗಿ ಕ್ರಿಶ್ಚಿಯಾನಿಟಿ ಧರ್ಮವನ್ನು ಅಥವಾ ಕ್ರಿಶ್ಚಿಯನ್ ಧರ್ಮವನ್ನು ಅವರು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಡಲ ತೀರದ ನಗರಕ್ಕೆ ಬರ್ತಾರೆ. ಇವರ ಮೊದಲ ಪ್ರಪ್ರಥಮ ಉದ್ದೇಶವೂ ಕೂಡ ಇಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡುವ ಉದ್ದೇಶ ಕೂಡ ಆಗಿರುತ್ತೆ. ಆದರೆ ಈ ಕಲ್ಲಚ್ಚು ಪ್ರತಿ ಲಿಥೋಗ್ರಫಿಯನ್ನು ನಾವು ಕನ್ನಡದಲ್ಲಿ ಲಿಥೋಗ್ರಫಿಯನ್ನು ಕನ್ನಡದಲ್ಲಿ ಕಲ್ಲಚ್ಚು ಅಂತ ಹೇಳಿ ಕರಿತೇವೆ. ಈ ಕಲ್ಲಚ್ಚಿನ ಬರಹಗಳ ಮೂಲಕ ಅಂದರೆ ಕಲ್ಲಚ್ಚು ಅಂತಂದರೆ ಕಲ್ಲು ಏನಿರುತ್ತೆ, ಆ ಬಳಪ ರೂಪದ ಕಲ್ಲುಗಳೇನಿರುತ್ತೆ, ಆ ಕಲ್ಲುಗಳಿಗೆ ಅಚ್ಚುಗಳನ್ನು ಜೋಡಿಸ್ತಾರೆ, ಅಚ್ಚುಗಳನ್ನು ಮಾಡಿ ಅದನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು, ಅದು ಕಲ್ಲಚ್ಚು ಅಂತ ಹೇಳಿ ಕರೀತಾರೆ. ಆ ಕಲ್ಲುಗಳ ಕಲ್ಲಚ್ಚಿನ ಮೂಲಕ ಅಕ್ಷರಗಳನ್ನು ಜೋಡಿಸಿ ಪತ್ರಿಕೆಗಳಲ್ಲಿ ಅದನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು, ಮುದ್ರಣ ಮಾಡ್ತಕ್ಕಂಥದ್ದು. ಆ ಮೂಲಕ ಕ್ರಿಶ್ಚಿಯಾನಿಟಿಯನ್ನು ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶವನ್ನು ಅವರು ಹೊಂದಿರ್ತಾರೆ. ಆದರೂ ಕೂಡ ಅದರ ಕ್ರಿಶ್ಚಿಯಾನಿಟಿಯ ಜೊತೆ ಜೊತೆಗೆ ಆ ಒಂದು ಕ್ರಿಶ್ಚಿಯನ್ ಧರ್ಮದ ಜೊತೆ ಜೊತೆಗೆ ಇವರು ಸುದ್ದಿಗಳನ್ನು ಕೂಡ ಪ್ರಸಾರ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗತ್ತೆ. ಆಲ್ದೋ ಇಟ್ಸ್ ಮೇನ್ ಒಬ್ಜೆಕ್ಟಿವ್ ವಾಸ್ ಟು ಪ್ರಮೋಟ್ ಕ್ರಿಶ್ಚಿಯಾನಿಟಿ, ನಾನು ಈಗಾಗಲೇ ಹೇಳಿದ ಹಾಗೆ ಇವರ ಪ್ರಮುಖ ಉದ್ದೇಶ ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂತಹದ್ದು ಕೂಡ ಆಗಿರುತ್ತೆ, ಅವರ ಪ್ರಮುಖ ಉದ್ದೇಶ ಅದಾಗಿರುತ್ತೆ. ಆದರೂ ಕೂಡ ಸುದ್ದಿಗಳನ್ನೆಲ್ಲವನ್ನು ಕೂಡ ಇವರು ಪ್ರಸಾರ ಮಾಡ್ತಾರೆ. ಇಟ್ ಕ್ಯಾರಿಡ್ ಗವರ್ನಮೆಂಟ್ ಸರ್ಕ್ಯುಲರ್ಸ್, ನೋಟಿಫಿಕೇಶನ್ ಆ್ಯಂಡ್ ಆಲ್ಸೋ ಪಬ್ಲಿಷ್ಡ್ ನ್ಯೂಸ್ ಆಫ್ ಇಂಪಾರ್ಟೆನ್ಸ್ ಆಫ್ ಲೋಕಲ್ ಇಂಟ್ರೆಸ್ಟ್. ಇಲ್ಲಿ ಸ್ಥಳೀಯರಿಗೆ ಪತ್ರಿಕೆಗಳು ಅಂದರೆ ಏನು ಅಂತಲೂ ಕೂಡ ಗೊತ್ತಿರೋದಿಲ್ಲ, ಪತ್ರಿಕೆಗಳ ಬಗ್ಗೆ ಪರಿಚಯವೂ ಕೂಡ ಇರೋದಿಲ್ಲ. ಇವರು ಯಾವುದೇ ಇನ್ಫಾರ್ಮೇಷನ್ಸನ್ನು ತೊಗೊಳ್ಬೇಕು, ಯಾವುದೇ ಮಾಹಿತಿಯನ್ನು ಪಡ್ಕೊಳ್ಬೇಕು ಅನ್ನೋದಾದರೂ ಕೂಡ ಬಾಯಿಂದ ಬಾಯಿಗೆ ಹರಡ್ತಾ ಹೋಗ್ತಾರೆ. ಬೈ ವರ್ಡ್ ಆಫ್ ಮೌತ್, ಬಾಯಿ ಮಾತಿನ ಮೂಲಕ ಸುದ್ದಿಗಳು ಎಲ್ಲವೂ ಕೂಡ ಹರಡ್ತಾ ಇರತ್ತೆ. ಅದುವರೆಗೂ ಕೂಡ 1843 ಕರ್ನಾಟಕದಲ್ಲಿ ಪತ್ರಿಕೆಗಳ ಒಂದು ಯಾವುದೇ ಇವೂ ಕೂಡ ಗೊತ್ತಿರೋದಿಲ್ಲ, ಪತ್ರಿಕೆಗಳ ಗಂಧಗಾಳಿನೂ ಕೂಡ ಇಲ್ಲಿ ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ಅವರು ಯಾರೋ ಹೇಳಿದ್ರಂತೆ ಹಾಗಂತೆ ಹೀಗಂತೆ ಅಂತೆ ಕಂತೆಗಳ ಬಂದಂತಹ ಸುದ್ದಿಗಳೆಲ್ಲವೂ ಕೂಡ ಅದು ಕೊನೆಗೆ ತಲುಪುವ ಹೊತ್ತಿಗೆ ಅದರ ಸುದ್ದಿ ಸ್ವರೂಪವೇ ಕೂಡ ಬದಲಾಗಿ ಹೋಗಿರುತ್ತೆ. ಸೊ ಆ ಕಾರಣಕ್ಕಾಗಿ ಅವುಗಳನ್ನೆಲ್ಲವನ್ನೂ ಕೂಡ ಗಮನಿಸಿದಂತಹ ಈ ಹರ್ಮನ್ ಮೌಗ್ಲಿಂಗ್ ಅವರು ಸರ್ಕಾರ ಏನೆಲ್ಲ ಸುತ್ತೋಲೆಗಳನ್ನು ಹೊರಡಿಸುತ್ತೆ, ಏನೆಲ್ಲ ಅಧಿಸೂಚನೆಗಳನ್ನು ಹೊರಡಿಸ್ತಾರೆ, ಏನು ಸರ್ಕಾರ ಏನು ಸರ್ಕ್ಯುಲರ್ಸ್ ಮತ್ತು ನೋಟಿಫಿಕೇಶನ್ಸ್ಗಳನ್ನು ಹೊರಡಿಸ್ತಾರೆ, ಅವುಗಳನ್ನೆಲ್ಲವನ್ನೂ ಕೂಡ ಪ್ರಿಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅವುಗಳನ್ನು ಪಬ್ಲಿಕೇಶನ್ ಮಾಡೋದಕ್ಕೆ ಶುರು ಮಾಡ್ತಾರೆ.
ಇರ್ತಾರೆ ಜಸ್ಟ್ ಬಿಕಾಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಲೋಕಲ್ ಇಂಟ್ರೆಸ್ಟ್. ಸ್ಥಳೀಯರಿಗೆ ಅಲ್ಲಿ ಅವರುಗಳಿಗೆ ಇರ್ತಕ್ಕಂತಹ ಆಸಕ್ತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರ ಆಸಕ್ತಿಗಳನ್ನ ಅವರ ಕುತೂಹಲವನ್ನ ತಡೆಸಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಒಂದು ಪತ್ರಿಕೆಗಳನ್ನ ಶುರು ಮಾಡ್ತಾರೆ. ಸುದ್ದಿಗಳನ್ನೆಲ್ಲ ಕೂಡ ಪತ್ರಿಕೆಗಳಲ್ಲಿ ಪಬ್ಲಿಷ್ ಮಾಡಿ ಪ್ರಿಂಟ್ ಮಾಡೋದಕ್ಕೆ ಕೂಡ ಶುರು ಮಾಡ್ತಕ್ಕಂಥದ್ದು.